ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಯಿತ್ರ ನಾನಿವತ್ತು ಒಂದು ಸಿಂಪಲ್ಲಾಗಿ ಒಂದು ಸಣ್ಣ ಪುಟ ಫಂಕ್ಷನ್ಗೆ ಹೇಗೆ ರೆಡಿ ಆಗೋದು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ ನಾನು ಕೂಡ ಒಂದು ಫಂಕ್ಷನ್ಗೆ ಇದ್ದೆ ಸೊ ಈ ಒಂದು ಮೇಕಪ್ ಏನಿದೆ ಅದು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಶಾರ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಒಂದು ನಾಮಕರಣ ಅಥವಾ ಏನೋ ಒಂದು ಪುಟಾಣಿ ಫಂಕ್ಷನ್ಸ್ ಇದೆ ಅಂದಾಗ ಹೆವಿ ಹೆವಿಯಾಗಿ ಹೋಗೋ ಬದಲು ಈ ರೀತಿ ಒಂದು ಸಿಂಪಲಾಗಿ ಹಾಗೆ ಹೆಲಿಗೆಂಟಾಗಿ ಹೇಗೆ ಕಾಣೋದು ಡ್ರೆಸ್ಸಿಗೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ಒಂದು ವೀಡಿಯೋನ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆ ಯಾವುದ್ರೂ ಫಂಕ್ಷನ್ಗೆ ಹೋಗ್ತಿದ್ದೀವಿ ಅಂದರೆ ದೊಡ್ಡ ತಲೆನೋವು ಬರೋದೆ ಮೇಕಪ್ ಅಥವಾ ಡ್ರೆಸ್ಸಿಂಗ್ ಎಲ್ಲನೂ ಕೂಡ ಸೊ ಇವಾಗ ನಾನು ಮೇಕಪ್ ಹೇಗೆ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಪ್ರೀಮಿಯ ಪ್ರೈಮರ್ ತೊಗೊಂಡಿದ್ದೀನಿ ಲ್ಯಾಕ್ಮಿ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಪ್ರೈಮರ್ ಹಾಕೋದ್ರಿಂದ ನಮ್ಮ ಮೇಕಪ್ ಏನಿದೆ ಅದು ಕ್ಲೀನಾಗಿ ನಮ್ಮ ಫೇಸಿಗೆ ಸೆಟ್ ಆಗುತ್ತೆ ಸೊ ದಟ್ ಪ್ರೈಮರ್ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದರಲ್ಲೂ ಸ್ಟಾರ್ಟಿಂಗ್ ಈಗ ನಿಮಗೆ ನೀವು ಮೇಕಪ್ ಮಾಡ್ಕೋತಾ ಇದ್ದೀರಾ ಅನ್ನೋದ್ರೆ ಪ್ರೈಮರ್ ಖಂಡಿತವಾಗ್ಲೂ ಯೂಸ್ ಮಾಡಿ ಮೇಕಪ್ ತುಂಬಾ ಆಗಿ ಕೂರುತ್ತೆ ಹಾಗೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಹಾಕೋದನ್ನ ಮರಿಬೇಡಿ ಸನ್ಸ್ಕ್ರೀನ್ ಹಾಕ್ಕೊಂಡು ಬಿಸಿಲಿಗೆಲ್ಲ ಹೋಗ್ತೀವಲ್ವ ಸೊ ದಟ್ ಸನ್ಸ್ಕ್ರೀನಂತೂ ಹಾಕಲೇಬೇಕು ಸೊ ಸನ್ಸ್ಕ್ರೀನ್ ಆದ ನಂತರ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ಸಿ ಸಿ ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ ತುಂಬ ಕಡಿಮೆ ಮೇಕಪ್ ಮಾಡ್ತಾ ಇರೋದ್ರಿಂದ ಹೆವಿ ಹೆವಿ ಇದೆಲ್ಲ ನಾನೇನು ಯೂಸ್ ಮಾಡ್ತಾ ಇಲ್ಲ ಕಡಿಮೆದೇನೆ ಹಾಗೆ ಸೆಟಲ್ಡಾಗಿ ಮೇಕಪ್ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಹೆವಿ ಏನು ನಾನು ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಕನ್ಝೀಲರ್ ಆಗಿರ್ಬೋದು ಅದೆಲ್ಲ ಕೂಡ ನಾನೇನು ಯೂಸ್ ಮಾಡ್ತಾ ಇಲ್ಲ ಇದನ್ನು ನೀವು ಡಾರ್ಕ್ ಸರ್ಕಲ್ ಹತ್ರ ಎಲ್ಲ ಸ್ವಲ್ಪ ಅಪ್ಲೈ ಮಾಡಿ ಟ್ಯಾಪ್ ಮಾಡಿದ್ರೆ ಆಯಿತು ತುಂಬ ಮರ್ಜ್ ಮಾಡಬೇಡಿ ಟ್ಯಾಪ್ ಮಾಡಿ ಅಷ್ಟೇ ಸಾಕಾಗುತ್ತೆ ಹಾಗೆ ಇಲ್ಲಿ ನಾನು ಕಾಂಪ್ಯಾಕ್ಟ್ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದು ಕೂಡ ಲ್ಯಾಕ್ಮಿ ಅವ್ರದ್ದೇ ಕಾಂಪ್ಯಾಕ್ಟ್ ಸಿ ಕ್ರೀಮ್ ಹಚ್ಚುವಾಗಲೂ ಅಷ್ಟೇ ನೀವು ಬ್ಲೆಂಡರಂದ ಟ್ಯಾಪ್ ಮಾಡ್ಬೋದು ಅಥವಾ ಕೈಯಲ್ಲೇ ಕೂಡ ಟ್ಯಾಪ್ ಮಾಡ್ಕೊಬೋದು ಈ ಬೇರೆ ಕ್ರೀಮ್ನೆಲ್ಲ ಸ್ಪ್ರೆಡ್ ಮಾಡ್ತೀವಲ್ವ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಲೈಟ್ ಇಶ್ಯೂಸ್ ಇದೆ ಸೊ ಪ್ಲೀಸ್ ಇಗ್ನೋರ್ ಮಾಡಿ ಹಾಗೆ ಇಲ್ಲಿ ನಾನು ಶುಗರ್ ಅವ್ರದ್ದು ಕಾಜಲ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಕಣ್ಣೀರು ಅಥವಾ ಧೂಳು ಏನೇ ಬಂದರೂ ಕೂಡ ಮರ್ಜ್ ಆಗೋದಿಲ್ಲ ಹಾಗೆ ನಾನಿಲ್ಲಿ ಲಿಪ್ಸ್ಟಿಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ರೆವೆಲಿನ್ ಅವ್ರದ್ದು ತುಂಬಾ ಚೆನ್ನಾಗಿದೆ ನಿಮಗೆ ಡಾರ್ಕ್ ಶೇಡ್ ಬೇಕು ಅಂದರೆ ಇದು ತುಂಬಾ ಚೆನ್ನಾಗಿದೆ ಡಾರ್ಕಲ್ಲಿದೆ ಹಾಗೆ ಮಸ್ಕರ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಮಸ್ಕರ ಹಾಕೋದ್ರಿಂದ ನಮ್ಮ ಐಲ್ಯಾಶಸ್ ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಪುಟ್ಟ ಕಣ್ಣಿರೋರಿಗೆ ತುಂಬ ದೊಡ್ಡದಾಗಿ ಕಾಣುತ್ತೆ ಹಾಗೆ ಐಲೈನರ್ ಕೂಡ ಅಪ್ಲೈ ಮಾಡ್ಕೋಬೋದು ನಾನಿಲ್ಲಿ ಇವತ್ತು ಐಲೈನರ್ ಏನೂ ಅಪ್ಲೈ ಮಾಡ್ತಾ ಇಲ್ಲ ನಾನು ಆಗಲೇ ಹೇಳ್ದಾಗೆ ತುಂಬ ಸಿಂಪಲಾಗಿ ಮೇಕಪ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಹಾಗೆ ಹೈಲೈಟರ್ ಏನಿದೆ ಹಾಗೆ ಬ್ಲಷರ್ ಏನಿದೆ ಅದನ್ನು ನಾನು ಸ್ವಲ್ಪ ಕಣ್ಣಿಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚೆಂದ ಕಾಣಲಿ ಅನ್ನೋದಕ್ಕೋಸ್ಕರ ಅಷ್ಟೇ ತುಂಬ ಏನು ಡ್ರೆಸ್ ಮ್ಯಾಚಿಂಗ್ ಅಥವಾ ಆ ರೀತಿಯೆಲ್ಲ ಏನು ಮಾಡೋಕ್ಕೋಗ್ತಿಲ್ಲ ಹೋಗ್ತಿಲ್ಲ ಲೈಟಾಗಿ ಮಾಡ್ತಾಯಿದ್ದೀನಿ ಇದೆಲ್ಲ ಆದ ನಂತರ ಲಾಸ್ಟಿಗೆ ಫೈನಲ್ ಟಚ್ ಅಪ್ ಆಗಿ ನೀವು ಪಾನ್ಸ್ ಪೌಡರ್ ಅಥವಾ ಬೇಬಿ ಪೌಡರ್ಸ್ ಏನಿದೆ ವೈಟ್ ಪೌಡರ್ ಅದನ್ನು ನೀವು ಈ ರೀತಿ ಲಾಸ್ಟಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಗ್ಲೋ ಆಗಿ ಕೂಡ ಕಾಣಿಸುತ್ತೆ ಮೇಕಪ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೀವು ಕಾಂಪ್ಯಾಕ್ಟ್ ಪೌಡ್ರಲ್ಲಿ ಅಷ್ಟು ಗ್ಲೋ ಕೊಡೋದಿಲ್ಲ ಸೊ ಇದನ್ನು ಲಾಸ್ಟಿಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫೇಸು ಕಾಣುತ್ತೆ ಮೇಕಪ್ ಕೂಡ ತುಂಬ ಸೆಟಲ್ಡಾಗಿ ಕಾಣುತ್ತೆ ಹಾಗೆ ನಾನಿಲ್ಲಿ ಐಬ್ರೋಗೆ ಶೇಪಿಂಗ್ ಮಾಡಿದ್ನ ವಿಡಿಯೋ ಮಿಸ್ ಆಗೋಗಿದೆ ಸೊ ಈ ರೀತಿ ಒಂದು ಪುಟಾಣಿದು ಕರಿಮಣಿ ಚೈನ್ನ ಹಾಕೊತಾ ಇದ್ದೀನಿ ಡ್ರೆಸ್ಸಿಗೆ ಸಿಂಪಲ್ಲಾಗಿ ಸಾಕು ಅಂತ ಹೇಳಿ ಹಾಗೆ ನಾನು ಡೈಲಿ ಯೂಸ್ ವಾಲೆ ಏನಿದೆ ಅದನ್ನೇ ದೊಡ್ಡದಾಗಿರೋದ್ರಿಂದ ಬೇರೆ ಯಾವುದೋ ಇಯರಿಂಗ್ ಕೂಡ ಹಾಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ಸೊ ಫೈನಲಾಗಿ ನನ್ನ ಲುಕ್ ಈ ರೀತಿ ಇತ್ತು ಅಂತಲೇ ಹೇಳ್ಬೋದು ಇಷ್ಟ ಆಯಿತಾ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಆಗಿ ಈ ರೀತಿ ಒಂದು ಮೇಕಪ್ ಕ್ರಿಯೇಟ್ ಮಾಡೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ಬೋದು ತುಂಬನೇ ಸಿಂಪಲಾಗಿ ಹಾಗೆ ಎಲಿಗಂಟಾಗಿ ಸೆಟಲ್ಡಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಈವನ್ ನೀವು ಸೀರೆಗೂ ಕೂಡ ಈ ರೀತಿನೇ ಮೇಕಪ್ ಮಾಡ್ಕೋಬೋದು ಮ್ಯಾಚಿಂಗ್ ಬಿಂದಿ ಮತ್ತು ಒಂದು ಸಿಂಧೂರ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾವು ಹೋಗಿದಂಥದ್ದು ನಾಮಕರಣಕ್ಕೆ ಮಗುವಿನ ನಾಮಕರಣಕ್ಕೆ ಹೋಗಿದ್ವಿ ಸಿಂಪಾಗೆಲ್ಲ ಅಲ್ಲಿನೂ ಜಸ್ಟ್ ನಾನು ಜಾಸ್ತಿ ವೀಡಿಯೋ ಮಾಡಿದ್ದಕ್ಕೆ ಹೋಗಲಿಲ್ಲ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್